ಬಟ್ ದರ್ಶನವ್ರ ಬಗ್ಗೆ ನನ್ನಿಂದ ನನಗೇನ್ ಗೊತ್ತಾ ನನ್ಗೇನೂ ಗೊತ್ತಿಲ್ಲ ಬಟ್ ಕಳಿತವರ್ಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಗೊತ್ತಿದ್ಮೇಲೆ ಅಂತ ಸಿಟ್ಟಿರುವಂತ ವ್ಯಕ್ತಿ ವಿಷಯ ತಿಳಿಸ್ಬೇಕೋ ಅಥವಾ ಲೀಗಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗಿತ್ತಾ ಅದೇ ಮೇಡಂ ಅದೇ ಯೋಚನೆ ಮಾಡಿ ಅವ್ರು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿದಿದ್ರೆ ಅಲ್ಲಿ ದರ್ಶನವ್ರ ಒಂದು ಪಾಯಿಂಟ್ ಆಗ್ಬೋದು ಅನ್ಸುತ್ತೆ ನನ್ಗೆ ನನ್ಗೆ ಯಾಕೆ ಹೇಳಿಲ್ಲ ನೀನ್ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋದೆ ಓಕೆ ನನ್ಕ ಹೇಳ್ಬೋದಾಯ್ತಲ್ವಾ ನಾನು ಸಾಲ್ವ್ ಮಾಡ್ತಾ ಇರ್ಲ್ವಾ ನನಗೆ ಬುದ್ಧಿ ಇಲ್ವಾ ನನ್ಗೆ ಯೋಚನೆ ಇಲ್ವಾ ಅಂತ ಅವ್ರು ಒಂದು ಕ್ವಶನಾಯ್ತು ಪವಿತ್ರ ಅವ್ರಿಗೆ ನೋಡಿ ನನ್ಗೆ ಕಂಪ್ಲೀಟ್ ಮಾಡಕ್ ಬಿಟ್ಕೊಡಿ ಈ ಕಡೆ ಹೋದ್ರೆ ದರ್ಶನ್ ಇದಾರೆ ಈ ಕಡೆ ಹೋದ್ರೆ ಪೊಲೀಸ್ ಅವರಿದ್ದಾರೆ ಸೊ ಅವರು ಮಧ್ಯದಲ್ಲಿ ಒಂದು ಸ್ಟೆಪ್ ತಗೊಂಡಿದ್ದಾರೆ ಮಧ್ಯದಲ್ಲಿ ಪವನ್ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ದಾರೆ ಅವ್ರೇನ್ ಅನ್ಕೊಂಡಿದ್ದಾರೆ ಪವನ್ ಅವರು ಒಂದ್ ಸ್ಟೆಪ್ ತಗೊಂತಾರೆ ಒಂದು ನಿರ್ಧಾರಕ್ಕೆ ಬರ್ತಾರೆ ದರ್ಶನ್ ಅವ್ರು ಕೇಳಲ್ಲ ಅಂತ ಪವಿತ್ರ ಅವರು ಯೋಚನೆ ಮಾಡಿರ್ಬೋದು ನನ್ ಪ್ರಕಾರ ಸೊ ಬಟ್ ಇಲ್ಲಿ ಪವನ್ ಏನ್ ಮಾಡಿದ್ದಾರೆ ಹೋಗ್ಬಿಟ್ಟು ದರ್ಶನ್ ಅವ್ರು ಕೇಳ್ಬಿಟ್ಟಿದ್ದಾರೆ ಸೊ ಅದ್ರಲ್ಲಿ ಪವಿತ್ರದ ಏನ್ ತಪ್ಪಿದೆ ಮೇಡಮ್ ಅವಳು ಏನು ಏನು ಆಗ್ಬಾರ್ದು ಅಂತಾನೆ ಅವ್ರು ಪ್ಲಾನ್ ಮಾಡಿ ಅದ್ ಯೋಚನೆ ಮಾಡಿ ಅವರು ಒಂದ್ ಸ್ಟೆಪ್ ತಗೊಂಡಿದ್ದಾರೆ ಬಟ್ ಇಲ್ಲಿ ಸ್ಟೆಪ್ ಸ್ಟೆಪ್ ರಾಂಗ್ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ

ಇವಾಗ ನನ್ ನನಗೆ ಏಟಾದ್ರೇನು ಬೇರೆ ಯಾರಾದ್ರೂ ಅವ್ರಿಗೆ ಏಟಾದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಪೊಲೀಸ್ ಗೆ ಹೇಳಿದ್ರೆ ಈ ಈ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೀ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗೋಷ್ಟು ಎಷ್ಟು ಕೋಟಿ ಜನ ಇದ್ದಾರೆ ಆ ಕೋಟಿ ಜನದಲ್ಲಿ ಎಷ್ಟು ಎಷ್ಟು ಕೋಟಿ ಹೆಣ್ಣು ಹೆಣ್ಣುಗಳಿದ್ದಾರೆ ಹೆಣ್ಣುಗಳು ಅದೆಲ್ಲ ಸಾಲ್ವ್ ಮಾಡಕ್ ಆಗತ್ತ ಮೇಡಮ್ ಆಗಲ್ಲ ಸಂಜಯ್ ಅವರೇ ನೀವು ಮಾತಾಡ್ತೀವಿ ಹೇಗೆ ಅಂತ ಅಂದ್ರೆ ಕೋಟಿ ಕೋಟಿ ಸಮಸ್ಯೆ ಬರುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ಸಮಸ್ಯೆ ಅದಕ್ಕೆ ಒಂದ್ ಕೊಲೆ ಮಾಡ್ಬಿಟ್ರೆ ಮಾತಾಡ್ತಾ ಇಲ್ಲ ಇಲ್ಲಿ ನೀವು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಪವನ್ ಹತ್ರ ಹೋಗಿದ್ದಾರೆ ಪವನ್ ಅವ್ರು ಹೋಗ್ಬಿಟ್ಟು ದರ್ಶನ್ ಹತ್ರ ಹೋಗಿದ್ದಾರೆ ಅವ್ರ ಸ್ಟೆಪ್ ತಗೊಂಡಿರೋದು ಇಟ್ ವಾಸ್ ನಾಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅದು ರೈಟ್ ಸ್ಟೆಪ್ ಅಲ್ಲ ಅಂತ ನಾನು ಹೇಳ್ತಾ ಇರೋದು ಬಟ್ ಇಲ್ಲಿ ಪೊಲೀಸ್ ಹೋಗ್ಬಿಟ್ಟು ಇದ್ ಮಾಡಿದ್ರೆ ಗುಡ್ ವಿಲ್ ಎಲ್ಲಾರು ಗೊತ್ತಲ್ವಾ ಪ ಪವಿತ್ರ ಅವ್ರದ್ದು ಶೀಸ್ ಎ ವೆರಿ ಫೇಮಸ್ ಬಿಸ್ನೆಸ್ ಲೇಡಿ ಅಂಡ್ ವೆರಿ ವೆಲ್ ನೊನ್ ಸೋಶಿಯಲ್ ಫಿಗರ್ ಆಸ್ ವೆಲ್ ಅಲ್ವಾ ಸೊ ಅದರಿಂದ ಅವರು ಈ ತಪ್ಪ ಆಗ್ಬಾರ್ದು ಅಂತ ಅವ್ರು ಹೋಗ್ಬಿಟ್ಟು ಪವನ್ ಕೇಳಿದ್ದಾರೆ ಪವನ್ ಆದ್ರೂ ಒಂದು ಪವನ್ ಆದ್ರೂ ಒಂದು ಓಕೆ ಮೇಡಮ್ ನಾವ್ ಒಂದ್ ಕೆಲ್ಸ ಮಾಡೋಣ ನಾವ್ ಪೊಲೀಸ್ ಗೆ ಹೋಗೋಣ ಅಂತ ಒಂದ್ ಸ್ಟೆಪ್ ಅವ್ರು ತಗೋಬೋದಾಯ್ತು ಅವ್ರ ಹೆಸಾಗ ಆಗ್ಬಿಟ್ಟು ಅವ್ರ ಅವ್ರ ಓಕೆ ಅದೊಂದು ಸ್ಮಾಲ್ ಮಿಸ್ಟೇಕ್ ಇರ್ಬೋದು ಬಟ್ ಅವ್ರು ಬೇರೆಯವ್ರಿಗೆ ತಿಳ್ಸಿದಾರೆ ಅವ್ರಿಗಾದ್ರೂ ಸ್ವಲ್ಪ ಆದ್ರೂ ಯೋಚನೆ ಇರ್ಬೇಕಾಯ್ತಲ್ವಾ ಮ್ಯಾಡಮ್ ಅವ್ರು ಹೇಳ್ತಾ ಇದಾರೆ ಓಕೆ ಒಂದ್ ಸ್ಟೆಪ್ ಇದ್ ಮಾಡೋಣ ಇಲ್ಲಾಂದ್ರೆ ದರ್ಶನ್ ಅವ್ರಿಗೆ ಹೇಳ್ಬಿಟ್ಟು ದರ್ಶನ ಆದ್ರೂ ಅಟ್ ಲೀಸ್ಟ್ ಪೊಲೀಸ್ ಸಪೋರ್ಟ್ ತಗೋಳಣ ಅಂತ ಒಂದ್ ಮಾತು ಅವ್ರ ಮೈಂಡ್ ಅಲ್ಲಿ ಬರ್ಬೇಕಲ್ವಾ ಫೈನ್ ಸಂಜಯ ಅವರೇ ನಾನು ನಿಮ್ಮ ಟ್ರ್ಯಾಕಿಗೆ ಬರ್ತೇನೆ ಓಕೆ ದರ್ಶನ್ ಅವರು ಒಂದು ಸ್ಟೆಪ್ ತಗೋಬೇಕಾಗಿತ್ತು ಈ ಥರ ಎಲ್ಲ ಆಗ್ತಾ ಇದೆಯಾ ಲೀಗಲ್ ಆಗಿ ನಾವು ಹ್ಯಾಂಡಲ್ ಮಾಡೋಣ ಅಂತ ಫೈನ್ ಅದನ್ನು ಒಪ್ಕೊಳ್ತೇನೆ ಬಟ್ ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲ ಅಂತ ನಾನು ಹೇಳ್ಬಿಡ್ತೇನೆ ಈ ಕೊಲೆ ಆದಂತ ಶೆಡ್ಗೆ ಪವಿತ್ರ ಕೂಡ ಅವತ್ತು ಹೋಗಿದ್ರು ಅನ್ನೋದ್ರ ಬಗ್ಗೆ ತನಿಖೆ ವೇಳೆ ಗೊತ್ತಾಗಿದೆ ದರ್ಶನ್ ಅವರು ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಆ ಶೆಡ್ಡಿಗೆ ಕರ್ಕೊಂಡು ಹೋಗಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊ ಆ ಶೆಡ್ನಲ್ಲಿ ನೋಡಿದ ಮೇಲಾದ್ರೂ ಪವಿತ್ರ ಇದಿಲ್ಲಿಗೆ ನಿಲ್ಸ್ಬಿಡೋಣ ಅಂತನೂ ಅಥವಾ ಇನ್ನೊಂದೇನೋ ಕನ್ವಿನ್ಸ್ ಮಾಡಿದ್ರು ವಾಪಸ್ ಕರ್ಕೊಂಡು ಬರ್ಬೋದಿತ್ತು ಅಂತ ಅನಿಸುತ್ತಾ ಅಥವಾ ಪವಿತ್ರ ಕೂಡ ಇಲ್ಲಿ ಹಲ್ಲೆ ಮಾಡಿದ್ದೀನಿ ಅನ್ನೋದನ್ನ ಅವರು ಕೂಡ ತನಿಖೆಯಲ್ಲಿ ವೇಳೆ ಹೇಳ್ಕೊಂಡಿದ್ದಾರೆ ಅಂತ ಮೇಡಂ ನನಗ್ ಗೊತ್ತಿರೋ ಪ್ರಕಾರ ಪವಿತ್ರ ಗೌಡ ಎಂತ ಮನುಷ್ಯ ಅಂದ್ರೆ ಅವರು ಓಕೆ ಕೋಪ ಯಾರಿಗ ಬರಲ್ಲ ಮೇಡಮ್ ಸಾಧ್ಯ ಕೋಪ ಎಲ್ಲರಿಗೂ ಬರುತ್ತೆ ಅವರು ಒಂದು ಎರಡ್ ಮಾತು ಎರಡ್ ಮಾತ್ ಹೇಳಿರ್ಬೋದು ಒಂದು ಎರಡು ಹೊಡೆದಿರ್ಬೋದು ಬಟ್ ಪ್ರಾಣ ಪ್ರಾಣ ಸಾಯಿಸ್ಬಿಡ್ರಿ ಈ ಮಗ ನನ್ ಬೇಕಾಗಿಲ್ಲ ಇವ್ ನಿಂತ ಅಂತ ಅಂತ ಸಾಧ್ಯನೇ ಇಲ್ಲ ಮೇಡಮ್ ಪವಿತ್ರ ಅಂತ ಕೆಲಸ ಮಾಡೋದು ಚಾನ್ಸ್ ಇಲ್ಲ ಅವ್ರು ಡೆಫಿನೆಟ್ಲಿ ನನ್ ಗೊತ್ತಿರೋ ಪ್ರಕಾರ ಪವಿತ್ರ ಡೆಫಿನೆಟ್ ಹೇಳಿರ್ತಾರೆ ಒಂದ್ ಒಂದ್ ಎರಡ್ ಮಾತ್ ಹೇಳ್ಬಿಟ್ಟು ಇಲ್ಲಾಂದ್ರೆ ಒಂದ್ ಎರಡ್ ಎಟ್ ಹೊಡೆದ್ಬಿಟ್ಟು ಕಲ್ಸ್ ಬಿಡ್ರಿ ಅಂತಾನೆ ಹೇಳಿರ್ಬೋದು